ಇದು ಹೆಲ್ತ್ ಇಕೋ ಕಂಪನಿಯವರ ಪ್ರಚಾರ. ನಮಸ್ಕಾರ ಪ್ರಕಾಶ್ ಅವರ. ನಮಸ್ಕಾರ ನಡ್ರ ಸರ್. ಈಗ ನೀವು ಕ್ಯಾರೇನ್ ಹೆಲ್ತ್ ಇಕೋ ಒರಿಕೆನ್ ಬಳಸಿದ್ರಿ, ಅದ್ ಬಳಸೋದ್ರಿಂದ ಭೂಮಿಗೆ ಏನಾಗುತ್ತೆ, ಏನು ಒಳ್ಳೇದು, ಯಾವ ಥರ ಅದ್ರ ಬಗ್ಗೆ ಹಂಚ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ಸರ್. ಏನಂತಂದರೆ ನಮಗೀಗ ಕೆಮಿಕಲ್ ಗೊಬ್ಬರ ಹಾಕಿ ಹಾಕಿ ಭೂಮಿಲಿ ಏನಾಗಿದೆ ಅಂದರೆ ಒಂದು ಎರುಳನ್ನು ಸಹ ಕಾಣ್ತಿರಲಿಲ್ಲ. ಇದು ಇದು ಯಾವ ರೀತಿ ಇದು ಅಂದರೆ ನ್ಯಾನೋ ಟೆಕ್ನಾಲಜಿಯಿಂದ ನೀವು ಲಿಕ್ವಿಡ್ ಕೊಡೋದ್ರಿಂದ ಇದನ್ನು ಮರಳಲ್ಲಿ ಹಾಕೋದ್ರಿಂದ ಎರುಳಗಳು ಹೆಚ್ಚಾಗಿ ಇವತ್ತು ಭೂಮಿ ಫಲವತ್ತಾಗಿರೋದಕ್ಕೆ ಈಗ ಒಂದೇನೇ ಕಾರಣ. ಯಾಕೆಂದರೆ ಕೆಮಿಕಲ್ ನಮಗೇನು ಕೇಳೋಕ್ಕಿಲ್ಲ, ಭೂಮಿಗೆ ಏನು ಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರೋದಿಲ್ಲ. ಅದು ನಾವೇನು ಮಾಡ್ತೀವಿ, ತರೋದು ಅಂಗಡಿಯಿಂದ ತಂದು ಹಾಕೋದು ಒಂದು ನಾಲ್ಕು, ಅದು ಯಾವುದೇ ರೀತಿ ಇರೋ ತನಕ ಇರ್ತದೆ. ಆಮೇಲೆ ಗೊನೆ ಅಂತ ಬರೋದಿಲ್ಲ, ಅದು ಎಷ್ಟು ಬೇಕಷ್ಟು ತಗೋತದೆ. ಇದಾದರೆ ಭೂಮಿ ಫಲವತ್ತು ಮಾಡಿ ನಮಗೆ ಇವತ್ತು ಎರುಳ ಹೆಚ್ಚಿಸಿ ಒಳ್ಳೆ ಅಭಿವೃದ್ಧಿ ಕಾಣ್ತದೆ ಅಂದರೆ ಇದು ನಿಜವಾದ ಇದು ರೈತ ಪ್ರತಿಯೊಬ್ಬ ರೈತನಿಂದ ಭೂಮಿ ಬಳಸೋದ್ರಿಂದ ಭಾಳ ಚೆನ್ನಾಗಿರ್ತದೆ. ಭೂಮಿ ಒಳ್ಳೆ ಫಲವತ್ತು ಕೊಡ್ತದೆ, ಎರುಳ ಜೀವಾಣುಗಳು ಜಾಸ್ತಿ ಮಾಡ್ತದೆ. ಮಣ್ಣಲ್ಲಿರುವಂಥ ಇದು ಪೌಷ್ಟಿಕಾಂಶ ಯಾವ ರೀತಿ ನಮಗೆ ನಮಗೆ ಶರೀರಕ್ಕೆ ಬೇಕೋ ಆ ರೀತಿ ಹೆಲ್ತ್ ಕೊಡ್ತಾ ಇದೆ. ನಿಜವಾಗ್ಲೂ ಇದು ಒಂದು ಅಮೃತನೇ ಅಂತ ಹೇಳ್ಬೋದು ಭೂಮಿಗೆ. ಇದೆ ಕೆಮಿಕಲ್ ಹಾಕಿ ವಿಷ ಹೊಡೆದು ಹೊಡೆದು ಮಣ್ಣಿನ ಆರೋಗ್ಯನೂ ಹಾಳು, ಮನುಷ್ಯನ ಆರೋಗ್ಯನೂ ಹಾಳು. ಅದ್ರ ಬಗ್ಗೆ ಏನು ಹಂಚಿಕೊಳ್ಳಿ ನಿಜ ಸರ್. ಈಗ ನಾವು ಇವಾಗ ಹೇಳ್ತಿದ್ರು ಕೆಲವರು ಕೆಮಿಕಲ್ ತಿಂದು ತಿಂದು ರೋಗ ಎಲ್ಲ ಬರ್ತದೆ ಅಂತ. ಈಗ ನಾವು ಈ ಹೆಲ್ತ್ ಓರಿಕೆಯನ್ನು ಬಳಸೋದ್ರಿಂದ ಈಗ ಗೊನೆನೇ ನೋಡೋದು ಗೊತ್ತಾಯ್ತದೆ. ಅಂದರೆ ನಮಗೆ ನೀವು ಹೇಳಿದ್ರಲ್ಲ ಮೊದಲೇ ಇದರಲ್ಲಿ ಊಟ ಮಾಡೋಕ್ಕೂ ತುಂಬ ಚೆನ್ನಾಗಿರ್ತದೆ, ಮುಂದೆ ಯಾವುದೇ ರೋಗ ಬರೋಕ್ಕಿಲ್ಲ ಅಂತ. ಈಗ ಅದನ್ನು ಯೋಚನೆ ಮಾಡೋದಂದ್ರೆ ನಾನು ಒಂದು ಔಷಧಿನೂ ಸಿಂಪರಿಸಿರ ಈಗ ಒಂದೇ ಈ ಮಟ್ಟಕ್ಕೆ ಬಂದಿದೆ ಅಂದರೆ ಯಾವುದೇ ಥರ ಕೆಮಿಕಲ್ ಹಾಕಿಲ್ಲ ಸರ್. ಕೆಮಿಕಲ್ ಮಾಮೂಲಿ ಗೊಬ್ಬರ ಎಷ್ಟು ಹಾಕ್ಬೇಕು, ಯಾಕೆಂದರೆ ಒಂದೇ ಸರಿ ಬಿಡಬಾರ್ದು ಅಂತ ಹೇಳಿದ್ರಲ್ಲ ನೀವು. ಅದರಿಂದ ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ. ಯೂರಿಯಾ ಒಂದು 20 kg ಮೇಲೆ ಕೊಟ್ಟಿಲ್ಲ ನಾನು. ಇದು ನಮಗೆ ಕೆಲಸ ಮಾಡ್ತಾರೆ. ಯಾವುದೇ ಥರದ ಕೆಮಿಕಲ್ ಇಲ್ಲ, ಇಲ್ಲ ಏನು ಸ್ಪ್ರೇನೇ ಮಾಡಿಲ್ಲ. ಯಾವ ಈಗ ಪಕ್ಕದಲ್ಲೆಲ್ಲ ನೋಡಿ ಬೆಂಕಿ ರೋಗ ಬಂದೈತೆ, ನಮ್ಗಂತೂ ಬಂದಿಲ್ಲ. ಪಕ್ಕದ ಜಮೀನಿಗೂ ಇದಕ್ಕೂ ಏನು ಅದು ನೋಡಿ ನೀವೇ ಆ ಕಡೆ ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಇದು ಈಗ ಬಂದು ನೋಡ್ತಾವ್ರೆ ಅಂದರೆ ಕೇಳ್ತಾವ್ರೆ ಅಂದರೆ ಈ ಹೊರಿಕೆನೇ ಕಾರಣ. ಯಾಕೆಂದರೆ ಮೇಡ್ ತಳಿಸಿರೋದು ಇಷ್ಟು ಮಟ್ಟಕ್ಕೆ ಯಾವತ್ತೂ ಬಂದಿಲ್ಲ. ಇದೇ ಫಸ್ಟು. ಈಗ ಪಕ್ಕದಲ್ಲಿ ಈಗ ಭತ್ತ ಕ್ಲೀನ ಬಂದಿಲ್ಲ, ಬಂದಿಲ್ಲ ನಿಮ್ದು ಚೆನ್ನಾಗಿ ಬಂದೈತೆ, ಪಕ್ಕದವ್ರ ಜಮೀನವ್ರು ಬಂದು ನಿಮ್ಗೆ ಕೇಳ್ತಾ ಇದ್ದಾರೆ. ಆಕಾಶ ಏನು ಮಾಡಿ ನೆಕ್ಸ್ಟಿಂದ ಕೊಡು, ನಾವು ಹಾಕಿ ಹಾಕ್ತೀವಪ್ಪ ಅಂತ. ಅದಕ್ಕೆ ನೀನು ಯಾಕೆ ಕೇಳಲಿಲ್ಲ ಅಂದರು, ಅಯ್ಯೋ ನಾನೇ ನೋಡಿದ್ರೆ ನೀನು ಕೇಳಿದ್ರೆ ಅವೆಲ್ಲ ಸರಿ ಹಾಕಿಲ್ಲ, ಫಸ್ಟ್ ನಾನು ನೋಡ್ಬಿಟ್ಟು ನೀನು ಕೊಡೋಣ ಅಂತ ಹೇಳಿದೆ. ಈಗ ಬರೋ ವರ್ಷದಿಂದ ಎಲ್ಲರೂ ನನಗೆ ಹೇಳ್ಕೊಂಡಾರೆ. ನಾನೀಗ ಈ ಹೋರಿಕೆ ಅನ್ನೋದ್ರಲ್ಲಿ ಮತ್ತೆ ಇದರಲ್ಲಿ ನಾನು ಮಾಡಬೇಕು, 4 ಜನಕ್ಕೆ ರೈತರು ತಿಳಿಸಿ ಇದನ್ನು ಅರಿವು ಮೂಡಿಸ್ಬೇಕು ಅಂತ. ನೀವು ಗ್ರಾಮ ಪಂಚಾಯತ್ ಮೆಂಬರ್ ಆಗೋದ್ರಿಂದ ಸೇವೆ ಮಾಡಿದಾಗ ಇದು ಒಂದು ಸೇವೆ ಮಾಡಿದಂಗೆ ಆಯ್ತು, ಒಂದು ರೈತರು ಸೇವೆ ಮಾಡಿದಂಗೆ ಆಯ್ತು. ಇದರಲ್ಲಿ ಭಾಳ ತೃಪ್ತಿಯಿಂದ ನಾನು ರಾಜವರಸವಾಗಿ ಹೇಳ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಪ್ರಕಾಶ್ ಅವರೇ.